ಬೇರೆ ಬೇರೆ ತರ ಟೈ ಅಂಡ್ ಡೈ ಬೇರೆ ಬೇರೆ ಡೈಸ್ ಎಲ್ಲ ನೋಡಿರ್ತೀರ ಬಟ್ಟೆಗಳಿಗೆ ಮಾಡೋದು. ಇವತ್ತು ನಾನು ಸೇಮ್ ಟೈ ಅಂಡ್ ಡೈ ಪ್ರೊಸೀಜರು ಮನೆಯಲ್ಲೇ ಸಿಂಪಲ್ ಆಗಿ ಪೇಂಟ್ಸ್ ಅಲ್ಲಿ ಅದೇ ಪ್ರೊಸೀಜರ್ ಅಲ್ಲಿ ಮಾಡೋದು ತೋರಿಸ್ತೀನಿ. ಅಂದ್ರೆ ಈ ಟೈ ಅಂಡ್ ಡೈ ಅಲ್ಲಿ ನೀವು ಬಟ್ಟೆ ತುಂಬಾ ಜಾಸ್ತಿ ಪ್ರೊಸೀಜರ್ಸ್ ಇರುತ್ತೆ, ಲೈಕ್ ಬಟ್ಟೆ ಬಾಯ್ಲ್ ಮಾಡೋದು ಇದು ಎಲ್ಲ, ಅಷ್ಟೊಂದು ಮಾಡೋದು ಬೇಡ. ಮನೆಯಲ್ಲೇ ಪೇಂಟ್ಸ್ ರೆಗ್ಯುಲರ್ ಫ್ಯಾಬ್ರಿಕ್ ಪೇಂಟ್ಸ್ ಯೂಸ್ ಮಾಡಿಕೊಂಡು ಅದೇ ಎಫೆಕ್ಟ್ ಕೊಡುವಂಥ ಪ್ರೊಸೀಜರ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಥರ ವೈಟ್ ಬಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಬೇಕಿರೋದು ಯಾವ ಬಟ್ಟೆ ಬೇಕಿದ್ರು, ಯಾವ ಕಲರ್ ಬಟ್ಟೆ ಬೇಕಿದ್ರು ತೊಗೋಬೋದು. ಅದಕ್ಕೆ ಸೆಟ್ ಆಗುವಂಥ ಪೇಂಟ್ಸು ನೀವು ತೊಗೋಬೇಕು. ನಾನು ವೈಟ್ ತೊಗೊಂಡಿದ್ದಕ್ಕೆ ಬ್ರೈಟ್ ಆ್ಯಂಡ್ ಡಾರ್ಕ್ ಪೇಂಟ್ಸ್ ತೊಗೊಂಡಿದ್ದೀನಿ. ನೀವು ಡಾರ್ಕ್ ಕಲರ್ ತೊಗೊಂಡ್ರೆ ಲೈಟ್ ಕಲರ್ ಪೇಂಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಈ ಥರ ಬಟ್ಟೆನ ಸೆಂಟರ್ ತೊಗೊಂಡು ಅದೇ ಥರ ಆ ಪ್ರೊಸೀಜರಲ್ಲಿ ಹೇಗೆ ದಾರ ಕಟ್ಟಿ ಕಟ್ಟಿ ಮಾಡ್ತಾರೋ ಅದೇ ಥರನೇ ಇಲ್ಲೂ ಮಾಡೋದು. ದಾರನ ಟೈಟಾಗಿ ಕಟ್ಟಿದಷ್ಟು ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ. ಟೈಟಕ್ಕೆ ಮತ್ತು ದಪ್ಪಕ್ಕೆ ಕಟ್ಟಿದಷ್ಟು ತುಂಬ ಚೆನ್ನಾಗಿ ಎಫೆಕ್ಟ್ ಕಾಣುತ್ತೆ. ಲೂಸಾಗಿದ್ದರೆ ಅದು ನಿಮಗೆ ಆ ಟೈ ಆ್ಯಂಡ್ ಐ ಎಫೆಕ್ಟ್ ಬರಲ್ಲ. ನಾನು ಅದಕ್ಕೆ ಟೈ ಮಾಡೋದಕ್ಕೆ ಈ ಗೋಣಿ ದಾರನೇ ತೊಗೊಂಡಿದ್ದೀನಿ. ಇದಕ್ಕೆ ಪ್ಲಾಸ್ಟಿಕ್ ದಾರ ಎಲ್ಲ ಸರಿಯಾಗಿ ಬರಲ್ಲ. ಇದು ನಿಮ್ಮ ಐಡಿಯಾ ಮೇಲೆ, ನೀವು ಅಂದ್ಕೊಂಡಿರೋ ಡಿಸೈನ್ ಮೇಲೆ ಹೋಗುತ್ತೆ. ಅದಕ್ಕೆ ನಾನಿವಾಗ 3 ಸರ್ಕಲ್ಸ್ ಥರ ಮಾಡಬೇಕು ಅಂತ ಅದಕ್ಕೆ ಎರಡು ಕಡೆ ದಾರ ಕಟ್ತಾ ಇದ್ದೀನಿ. ಇವಾಗ ದಾರ ಕಟ್ಟಿದ್ದಾದ್ಮೇಲೆ ಈ ಬಟ್ಟೆನ ಫಸ್ಟು ಫುಲ್ ಒದ್ದೆ ಮಾಡ್ಕೊಂಬಿಡ್ಬೇಕು. ಒದ್ದೆ ಮಾಡಿಕೊಂಡ್ರೆ ನೀವು ಪೇಂಟ್ ಹಾಕಿದಾಗ ಅದು ಪೇಂಟ್ ಹಾಗೆ ಸ್ಪ್ರೆಡ್ ಆಗುತ್ತೆ. ಟೈ ಆ್ಯಂಡ್ ಡೈ ಅಲ್ಲಾದರೆ ನೀವು ಡೈ ಮಾಡೋಕ್ಕೆ ಮುಂಚೆ ಬಟ್ಟೆನ ಬಾಯ್ಲ್ ಮಾಡಿ ಅದೆಲ್ಲ ಲಾಂಗ್ ಪ್ರೊಸೀಜರ್ ಇರುತ್ತೆ. ಇಲ್ಲ ಅದು ಬಾಯ್ಲ್ ಮಾಡೋದು ಏನೂ ಇರಲ್ಲ, ಸುಮ್ಮನೆ ಇದು ಒದ್ದೆ ಮಾಡಿಕೊಂಡು ನಿಮಗೆ ಏನು ಪೇಂಟ್ಸ್ ಬೇಕೋ ಆ ಪೇಂಟ್ಸ್ನ ತೊಗೊಳ್ಳೋದು. ಈ ಪೇಂಟ್ನೂ ಸ್ವಲ್ಪ ಲಿಕ್ವಿಡಾಗಿ ಮಾಡ್ಕೋಬೇಕು, ಥಿಕ್ ಪೇಂಟ್ ತೊಗೋಬಾರ್ದು. ಆ ಪೇಂಟ್ನ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಕ್ವಿಡ್ ಆಗಿರಬೇಕು ಪೇಂಟು. ಇದಕ್ಕೆ ಫಸ್ಟು ಲೈಟ್ ಕಲರ್ ನೀವು ಯಾವ್ಯಾವ ಶೇಡ್ ಅಂದ್ಕೊಂಡಿರ್ತಾರೋ ಫಸ್ಟು ಲೈಟ್ ಶೇಡು ಫಸ್ಟ್ ಹಾಕ್ಕೋಬೇಕು. ಈ ಥರ ನೀರಾಗಿ ಪೇಂಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಅಂದ್ಕೊಂಡಿರ್ತೀರೋ ಅಲ್ಲಿ ಫಸ್ಟು ಲೈಟ್ ಕಲರ್ ಸುಮ್ಮನೆ ಟಚ್ ಮಾಡಬೇಕು ಬಟ್ಟೆಗೆ. ಪೇಂಟ್ ಮಾಡೋ ಥರ ರಬ್ ಮಾಡಬಾರ್ದು, ಜಸ್ಟ್ ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ಅದಷ್ಟದೇ ಸ್ಪ್ರೆಡ್ ಆಗುತ್ತೆ ಬಟ್ಟೆಯಲ್ಲಿ. ನಿಮ್ಮ ಡಿಸೈನ್ ಪ್ರಕಾರ ನೀವು ಟಚ್ ಮಾಡಿಕೊಂಡು ಹೋಗೋದು. ಈ ಥರ ನೀವು ಟಚ್ ಮಾಡಿಕೊಂಡು ಹೋಗಬೇಕು. ದಾರದ ಮೇಲೆ ಸ್ವಲ್ಪ ಟಚ್ ಆದರೂ ಪರವಾಗಿಲ್ಲ, ಸುಮ್ಮನೆ ಟಚ್ ಮಾಡಬೇಕು. ಅದು ಬಟ್ಟೆ ಒದ್ದೆ ಇರೋದಕ್ಕೆ ಪೇಂಟು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಕಲರ್, ಬೇರೆ ನೆಕ್ಸ್ಟ್ ಕಲರ್ ತೊಗೊಳ್ತೀನಿ. ಇವಾಗ ರೆಡ್ ತೊಗೊತಾ ಇದ್ದೀನಿ. ರೆಡ್ಗೂ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಟಚ್ ಮಾಡಿಕೊಂಡು ಬರಬೇಕು ಸೈಡಲ್ಲಿ. ಇದಾದಷ್ಟು ದಾರದ ಹತ್ತಿರ ಮಾಡಿದಷ್ಟು ಎಲ್ಲೋ ಎಫೆಕ್ಟ್ ಕಾಣುತ್ತೆ, ಇಲ್ಲಾಂದರೆ ಬರೀ ರೆಡ್ ಮಿಕ್ಸ್ ಆಗಿರೋದು ಗೊತ್ತಾಗುತ್ತೆ, ಎಲ್ಲೋ ಕಾಣೋದೇ ಇಲ್ಲ. ಇವಾಗ ಈ ಪೋರ್ಷನ್ ಮಾಡ್ತೀನಿ. ಈ ಪೋರ್ಷನ್ಗೆ ಗ್ರೀನ್ ತೊಗೊಂಡಿದ್ದೀನಿ. ಆ ಪೋರ್ಷನ್ಗೆ ನೀವು ಯಾವುದೇ ಕಲರ್ಸ್ ತೊಗೊಂಡ್ರೂ ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಥಿಕ್ ಕಲರ್ಸ್ ಹಾಕಿದ್ರೆ ಅದು ಸ್ಪ್ರೆಡ್ ಆಗಲ್ಲ ಬಟ್ಟೆ ಮೇಲೆ, ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ಪ್ರೆಡ್ ಆಗುತ್ತೆ. ಇದನ್ನು ಮತ್ತೆ ಟಚ್ ಮಾಡಿಕೊಂಡು ಒಂದು ಶೇಡ್ ಮೇಲೆ ಇನ್ನೊಂದು ಶೇಡ್ ಕೊಟ್ಟರೆ ಅದು ಶೇಡಿಂಗ್ ಥರನೇ ಕಾಣುತ್ತೆ. ಸೊ ಇವಾಗ ಗ್ರೀನ್ ಕಂಪ್ಲೀಟ್ ಆಗಿದೆ. ಇದ್ರ ಮೇಲೆ ನೆಕ್ಸ್ಟ್ ಕಲರ್ ಬ್ಲೂ. ಇದಾದಷ್ಟು ಕಡಿಮೆ, ಗ್ರೀನ್ ಜಾಸ್ತಿ ಮಾಡಬೇಕು, ಬ್ಲೂ ಕಡಿಮೆ ಮಾಡಿದ್ರೆ ಗ್ರೀನು ಕಾಣುತ್ತೆ. ಎರಡೂ ಒಂದೇ ಥರ ಮಾಡಿಬಿಟ್ರೆ ಮಿಕ್ಸ್ ಆಗೋಗುತ್ತೆ, ಒಂದು ಕಲರ್ ಕಾಣೋದೇ ಇಲ್ಲ ಅವಾಗ. ನೀವು ಸಿಂಗಲ್ ಕಲರ್ ಬೇಕಿದ್ರೆ ಸಿಂಗಲ್ ಕಲರು ಮಾಡ್ಕೋಬೋದು, ಡಬಲ್ ಕಲರ್ ಬೇಕಿದೆ ಅಂದರೆ ಆವಾಗಲೂ ಮಾಡ್ಕೋಬೋದು. ಹಿಂಗೆ ಪೇಂಟ್ ಮಾಡಿದ್ದಾದ್ಮೇಲೆ ಒಂದು 2 ಮಿನಿಟ್ಸ್ ಹಿಂಗೆ ಬಿಟ್ಬಿಡಬೇಕು, ಸೊ ದಟ್ ಆ ಬಟ್ಟೆ ಆ ಪೇಂಟ್ ಎಲ್ಲ ಹೀರ್ಕೋಬೇಕು. ಅದಾದಮೇಲೆ ತುಂಬ ಜಾಸ್ತಿ ಬಿಟ್ಟರೆ, ತುಂಬ ಜಾಸ್ತಿ ಟೈಮ್ ಕೊಟ್ಬಿಟ್ರೆ ಈ ದಾರದೊಳಗಿರೋ ಬಟ್ಟೆ ಅದರೊಳಗೂ ಪೇಂಟ್ ಹೊಟ್ಟೋಗುತ್ತೆ. ಸೊ ತುಂಬ ಜಾಸ್ತಿ ಬಿಡಬಾರ್ದು, ಒಂದು 2 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ದಾರ ತೆಗೆದ್ಬಿಟ್ರೆ, ಇದು ದಾರ ಟೈಟಾಗಿ ಕಟ್ಟಿದಾಗ
ದಾರ ತೆಗೆದುಬಿಟ್ಟು ಆಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ಒಣಗೋದಕ್ಕೆ ಬಿಟ್ಬಿಡಬೇಕು ಫುಲ್. ಅಗೇನ್ ಇದನ್ನು ಡೈರೆಕ್ಟ್ ಸನ್ನಿಗೆ ಇಡಬಾರ್ದು, ಡೈರೆಕ್ಟ್ ಸನ್ನಿಗೆ ಇಟ್ಟರೆ ಪೇಂಟ್ ಫೇಡ್ ಆಗೋಗುತ್ತೆ. ಸೊ ಮನೆಯೊಳಗೆ ಸ್ವಲ್ಪ ಶೇಡಲ್ಲಿ ಒಣಗೋದಕ್ಕೆ ಬಿಟ್ಬಿಟ್ರೆ ಈ ಥರ ಡಿಸೈನ್ ಬರುತ್ತೆ. ಇವಾಗ ಇದನ್ನು ಪೂರ್ತಿ ಒಣಗಿಸ್ಬೇಕು. ಇದು ಸಂಪೂರ್ಣವಾಗಿ ಒಣಗಿದ ಮೇಲೆ ಇದನ್ನು ಐರನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಬೋದು ಇದನ್ನು. ನೀವಿವಾಗ ಟೈ ಆ್ಯಂಡ್ ಡೈಯಲ್ಲಿ ಸರ್ಕಲ್ ಹೆಂಗೆ ಮಾಡೋದು ಅಂತ ನೋಡಿದ್ರಿ, ಇವಾಗ ಅದನ್ನೇ ಕ್ರಾಸ್ ಆಗಿ ಸ್ಟ್ರೇಟ್ ಲೈನ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬಟ್ಟೆ ಈ ರೀತಿ ಎಷ್ಟು ಯಾವ ಬಟ್ಟೆ ಬೇಕೋ ಅದನ್ನು ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಜಿಗ್ಜಾಗ್ ಫೋಲ್ಡಿಂಗು ಕ್ರಾಸ್ ಆಗಿ ಮಾಡಬೇಕು. ಕ್ರಾಸ್ ಆಗಿ ಫೋಲ್ಡ್ ಮಾಡಿದ್ರೆ ಕ್ರಾಸ್ ಡಿಸೈನ್ ಬರುತ್ತೆ, ಸ್ಟ್ರೈಟಾಗಿ ಜಿಗ್ಜಾಗ್ ಫೋಲ್ಡಿಂಗ್ ಮಾಡಿದ್ರೆ ಸ್ಟ್ರೈಟ್ ಡಿಸೈನ್ ಬರುತ್ತೆ. ಅದು ನೀವು ಫೋಲ್ಡಿಂಗ್ ಮೇಲೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕಾಣುತ್ತೆ. ಮತ್ತೆ ಇದು ಫೋಲ್ಡ್ ಆದಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ದಾರ ಕಟ್ಕೋಬೇಕು. ಅಗೇನ್ ಇದಕ್ಕೆ ಎಷ್ಟು ಟೈಟಾಗಿ ಕಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಟೈಟಾಗಿ ಕಟ್ಟಿದಷ್ಟು ಡಿಸೈನ್ ಅಷ್ಟು ನೀಟಾಗಿ ಕಾಣುತ್ತೆ. ಇದು ಈ ದಾರ ಕಟ್ಟಿರೋ ಜಾಗದಲ್ಲಿ ಪೇಂಟ್ ಹೋಗಲ್ಲ, ಆವಾಗ ಟೈ ಆ್ಯಂಡ್ ಐ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ಅದರೊಳಗೆ ಪೇಂಟ್ ಹೊಟ್ಟೋದ್ರೆ ಅದು ಎಫೆಕ್ಟ್ ಚೆನ್ನಾಗಿರಲ್ಲ. ಎಷ್ಟು ಎಫೆಕ್ಟ್ ಟೈ ಆ್ಯಂಡ್ ಐ ಎಫೆಕ್ಟ್ ಬೇಕು ಅಂದರೆ ಅಷ್ಟು ದಾರ ಕಟ್ಕೋಬೇಕು. ಇವಾಗ ಈ ದಾರ ಕಟ್ಟಿದಾದ್ಮೇಲೆ ಅದೇ ಥರ ಫಸ್ಟು ಬಟ್ಟೆ ಒದ್ದೆ ಮಾಡ್ಕೊಂಬಿಟ್ಟು ಸೇಮ್ ಪ್ರೊಸೀಜರಲ್ಲೇ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನೂ ಸ್ವಲ್ಪ ಡೈಲ್ಯೂಟ್ ಮಾಡ್ಕೋಬೇಕು. ತಿಕ್ಕಿದ್ರೆ ಬಟ್ಟೆ ಮತ್ತೆ ಅಗೇನ್ ಕಲರ್ ಹೀರ್ಕೊಳ್ಳಲ್ಲ ಬಟ್ಟೆ. ಕಲರ್ನ ನೀರಾಗಿ ಮಾಡಿಕೊಂಡು ಟಚ್ ಮಾಡ್ತಾ ಬರಬೇಕು. ನಿಮಗೆ ಎಷ್ಟು ಕಲರ್ಸ್ ಬೇಕಿದ್ರೆ ಅಷ್ಟು ಕಲರ್ಸ್ ಹಾಕ್ಕೋಬೋದು. ಬೇಕಿದ್ರೆ ಈ ಕಡೆ ಒಂದು ಕಲರು ಈ ಕಡೆ ಒಂದು ಕಲರು ಹಂಗೆ ಬೇಕಿದ್ರೂ ಹಾಕ್ಕೋಬೋದು. ಎಲ್ಲೋ ಆದಮೇಲೆ ಇವಾಗ ನೆಕ್ಸ್ಟು ಗ್ರೀನು, ಎಲ್ಲೋ ಎಲ್ಲ ಹಾಕಿರ್ತೀರೋ ಅದ್ರ ಮೇಲೆ ಜಸ್ಟ್ ಸುಮ್ಮನೆ ಒಂಚೂರು ಗ್ರೀನ್ ಹಾಕಬೇಕು. ಈ ಥರ ಪ್ರೊಸೀಜರ್ನ ಯಾವ ಬಟ್ಟೆಯಲ್ಲಿ ಬೇಕಿದ್ರೂ ಮಾಡ್ಬೋದು. ಸಿಲ್ಕ್ ಆ ಥರ ಸಿಂಥೆಟಿಕ್ ಬಟ್ಟೆ ಮೇಲೆ ಚೆನ್ನಾಗಾಗಲ್ಲ ಇದು, ಯಾಕೆಂದರೆ ಅದು ತುಂಬ ಬೇಗ ಹೀರ್ಕೊಂಡ್ಬಿಡುತ್ತೆ. ಕಾಟನ್ ತುಂಬ ಬೆಸ್ಟ್ ಈ ಪ್ರೊಸೀಜರ್ಗೆ. ಇವಾಗ ಇದು ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ನಿಧಾನಕ್ಕೆ ದಾರ ತೆಗಿಬೇಕು. ಇದಿವಾಗ ಕ್ರಾಸ್ ಆಗಿ ಬರುತ್ತೆ. ನಿಮಗೆ ಸರ್ಕಲ್ ಆಗಲೇ ಸರ್ಕಲ್ ತೋರಿಸ್ತೆ, ಇವಾಗ ಇದು ಕ್ರಾಸ್ ಆಗಿರುತ್ತೆ. ಇವಾಗ ಇದನ್ನು ಸಹ ನೀವು ಬಿಸಿಲಲ್ಲ ನೆರಳಲ್ಲೇ ಇದನ್ನು ಒಣಗಿಸ್ಬೇಕು. ಫುಲ್ ಒಣಗಿದ್ದಾದಮೇಲೆ ಇದನ್ನು ಐರನ್ ಮಾಡಿಬಿಟ್ಟು ನೀವು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಟೈ ಆ್ಯಂಡ್ ಡೈ ಈಸಿ ಪ್ರೊಸೀಜರಲ್ಲಿ ಹೆಂಗೆ ಮಾಡ್ಬೋದು ಅಂತ. ನೀವು ಇದನ್ನು ನಿಮ್ಮ ದುಪ್ಪಟ್ಟ ಅಥವಾ ಸಲ್ವಾರ್ ಯಾವುದಕ್ಕೆ ಬೇಕಿದ್ರೂ ನೀವು ಮಾಡ್ಕೋಬೋದು ಮನೆಯಲ್ಲೇನೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.